Welcome to M Square Tutorials. Friends, in this video, we will learn logical operators and use the logical operators. ಒಂದು ಅಂಡ್ ಆಪರೇಟರ್ ಆರ್ ಆಪರೇಟರ್ ನಾಟ್ ಆಪರೇಟರ್ ಇದನ್ನು ನಾವು ರಿಲೇಷನಲ್ ಆಪರೇಟರ್ಸ್ ಅಂತಾನು ಕರಿತೀವಿ ಇಲ್ಲಿ ನೀವು ನೋಡಬಹುದು ಅಂಡ್ ಆಪರೇಟರ್ದು ಸಿಂಬಲ್ ಎರಡು ಸತಿ ಅಂಡ್ ಸಿಂಬಲ್ ಬರಿತಾ ಇದ್ದೀವಿ ಇದು ಅಂಡ್ ಆಪರೇಟರ್ ಇದು ಆರ್ ಇದು ನಾಟ್ ಆಪರೇಟರ್ ಇದರದು ಸಿಂಟ್ಯಾಕ್ಸ್ ಇಲ್ಲಿ ನೋಡಿದ್ರೆ ಇದು ಎಲ್ಲ ಬೈನರಿ ಆಪರೇಟರ್ ಇವೆರಡು ಬೈನರಿ ಆಪರೇಟರ್ ಅಂದರೆ ಎರಡು ಆಪರೇಟ್ ಮೇಲೆ ಇದು ವರ್ಕ್ ಆಗುತ್ತೆ ಇಲ್ಲಿ ಈ ಲಾಜಿಕಲ್ ಆಪರೇಟರ್ಸ್ನ ನಾವು ಯೂಸ್ ಮಾಡ್ತೀವಿ ಎಕ್ಸ್ ಆಲ್ರೆಡಿ ಇರುವೋ ಎಕ್ಸ್ಪ್ರೆಷನ್ಸ್ ಜೊತೆ ಅಂದರೆ ಒಂದು ಕಂಪ್ಯಾರಿಸನ್ ಆಪರೇಟರ್ಸ್ ನಾವು ಇದಕ್ಕೆ ಮೊದಲು ನೋಡಿದ್ದೀವಿ ಆ ಕಂಪ್ಯಾರಿಸನ್ ಆಪರೇಟರ್ಸ್ ಎರಡು ಕಂಪ್ಯಾರಿಸನ್ ಆಪರೇಟರ್ಸ್ ಇರುತ್ತೆ ಅದರ ಜೊತೆ ನಾವು ಈ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ನೋಡಿದ್ರೆ ಇಲ್ಲಿ ಎಕ್ಸ್ಪ್ರೆಷನ್ ಒನ್ ಅಂಡ್ ಆಪರೇಟರ್ ಎಕ್ಸ್ಪ್ರೆಷನ್ ಟೂ ಈ ರೀತಿ ಇದು ಸಿಂಟ್ಯಾಕ್ಸ್ ಬರುತ್ತೆ ಇಲ್ಲಿ ಎಕ್ಸ್ಪ್ರೆಷನ್ ಒನ್ ಅನ್ನೋದು ಒಂದು ಎಕ್ಸ್ಪ್ರೆಷನ್ ಅಥವಾ ಒಂದು ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿ ಒಂದು ಫಾರ್ಮುಲಾ ಬರೆದಿರ್ತೀವಿ ರೈಟ್ ಸೈಡಲ್ಲಿ ಒಂದಿರುತ್ತೆ ಇದರ ಔಟ್ಪುಟ್ ಏನು ಬರುತ್ತೆ ಅಂದರೆ ಈ ಎರಡು ಎಕ್ಸ್ಪ್ರೆಷನ್ ನಾವು ಕೊಟ್ಟಿದ್ದೀವಿ ಎರಡು ಎಕ್ಸ್ಪ್ರೆಷನ್ ಟ್ರೂ ಇದ್ದಾಗ ಮಾತ್ರ ಇದರ ಔಟ್ಪುಟ್ ಟ್ರೂ ಆಗುತ್ತೆ ಇಲ್ಲ ಒಂದು ಯಾವುದಾದ್ರೂ ರಾಂಗ್ ಇದ್ದರೂ ಫಾಲ್ಸ್ ಇದ್ದರೂ ಔಟ್ಪುಟ್ ಸಹ ಫಾಲ್ಸ್ ಆಗುತ್ತೆ ಅದೇ ರೀತಿ ಈ ಆರ್ ಆಪರೇಟರ್ ಸಹ ಆರ್ ಆಪರೇಟರ್ ಯಾವ ರೀತಿ ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಇದ್ದರೂ ಇದರ ಔಟ್ಪುಟ್ ಟ್ರೂ ಆಗುತ್ತೆ ಎರಡೂ ಫಾಲ್ಸ್ ಇದ್ರೆ ಮಾತ್ರ ಇದು ಫಾಲ್ಸ್ ಆಗುತ್ತೆ ನಾಟ್ ಆಪರೇಟರ್ ಅಂದರೆ ಒಂದೇ ಎಕ್ಸ್ಪ್ರೆಷನ್ ಜೊತೆ ಇರುತ್ತೆ ಎಕ್ಸ್ಪ್ರೆಷನ್ ಟ್ರೂ ಇದ್ದರೆ ಈ ನಾಟ್ ಆಪರೇಟರ್ದ ಔಟ್ಪುಟ್ ಫಾಲ್ಸ್ ಇರುತ್ತೆ ಇದರದು ಫಾಲ್ಸ್ ಇದ್ದರೆ ಇದರ ನಾಟ್ ಆಪರೇಟರ್ದು ಔಟ್ಪುಟ್ ಟ್ರೂ ಇರುತ್ತೆ ಎಕ್ಸಾಕ್ಟ್ ಆಪೋಸಿಟ್ ಇರುತ್ತೆ ಇವಾಗ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನೋಡಿ ಇಲ್ಲಿ ನಾವು ಆಲ್ರೆಡಿ ಒಂದು ಪ್ರೋಗ್ರಾಮ್ ಬರೆದಿದ್ದೀವಿ ಇಲ್ಲಿ ಇದರಲ್ಲಿ ಇಲ್ಲಿ ನಾವು ಒಂದು ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿದ್ದೀವಿ ಎ ಈಸ್ ಲೆಸ್ ದ್ಯಾನ್ ಬಿ ಇದರ ಔಟ್ಪುಟ್ ಸಿ ಎಲ್ ಬರ್ತಾ ಇದೆ ಇದು ಸಿನ ನಾವು ಡಿಸ್ಪ್ಲೇ ಮಾಡಿದಾಗ ಟ್ರೂ ಅಂತಿದೆ ಎ ವ್ಯಾಲ್ಯೂ 5 ಇದೆ ಬಿ ವ್ಯಾಲ್ಯೂ 9 ಇದೆ 5 ಈಸ್ ಲೆಸ್ ದ್ಯಾನ್ 9 ಎಸ್ ಇಟ್ ಈಸ್ ಟ್ರೂ ಔಟ್ಪುಟ್ ಇವಾಗ ಇನ್ನೊಂದು ಆಪರೇಟರ್ ಇನ್ನೊಂದು ಎಕ್ಸ್ಪ್ರೆಷನ್ ಇದು ಒಂದು ಎಕ್ಸ್ಪ್ರೆಷನ್ ಇದರ ಜೊತೆನೆ ನಾವು ಇನ್ನೊಂದು ಎಕ್ಸ್ಪ್ರೆಷನ್ ಇಲ್ಲಿ ಅಂಡ್ ಆಪರೇಟರ್ ಯೂಸ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಇನ್ನೊಂದು ಆಪರೇಟರ್ ಎಕ್ಸಾಂಪಲ್ ನಾನು ಬಿ ಈಸ್ ಲೆಸ್ ದ್ಯಾನ್ 10 ಅಂತ ಬರೀತಾ ಇದ್ದೀನಿ ಬಿ ಈಸ್ ಲೆಸ್ ದ್ಯಾನ್ 10 ಇಲ್ಲಿ ನೋಡ್ಬೋದು ಎ ಈಸ್ ಲೆಸ್ ದ್ಯಾನ್ ಬಿ ಇದೊಂದು ಎಕ್ಸ್ಪ್ರೆಷನ್ ಬಿ ಸಾರಿ ಇಲ್ಲಿ ಬಿ ಸ್ಮಾಲ್ ಬಿ ಬಿ ಈಸ್ ಲೆಸ್ ದ್ಯಾನ್ 10 ಇದೊಂದು ಎಕ್ಸ್ಪ್ರೆಷನ್ ಇವೆರಡು ಜೊತೆ ನಾವು ಅಂಡ್ ಆಪರೇಟರ್ ಯೂಸ್ ಮಾಡ್ತಾ ಇದ್ದೀವಿ ಇದರ ಔಟ್ಪುಟ್ ನಾವು ಸಿ ಅಲ್ಲಿ ಸೇವ್ ಮಾಡ್ತಾ ಇದ್ದೀವಿ ಅದನ್ನು ಡಿಸ್ಪ್ಲೇ ಮಾಡಿದಾಗ ಏನು ಬರುತ್ತೆ ಅಂದರೆ ಇವೆರಡು ಎ ಈಸ್ ಲೆಸ್ ದ್ಯಾನ್ ಬಿ ಇದರ ಆನ್ಸರ್ ಟ್ರೂ ಇರಬೇಕು ಬಿ ಈಸ್ ಲೆಸ್ ದ್ಯಾನ್ 10 ಇದು ಟ್ರೂ ಇರಬೇಕು ಎರಡೂ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ಟ್ರೂ ಬರುತ್ತೆ ಇವಾಗ ನೋಡಿ ಇದರ ಔಟ್ಪುಟ್ ನೋಡಿದ್ರೆ ಎಸ್ ಎರಡು ಎಕ್ಸ್ಪ್ರೆಷನ್ ಟ್ರೂ ಇದೆ ಆದ್ದರಿಂದ ಔಟ್ಪುಟ್ ಟ್ರೂ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೇರೆ ಬಿ ಈಸ್ ಲೆಸ್ ದ್ಯಾನ್ 5 ಬರ್ತೀನಿ 5 ಇಲ್ಲ 7 ಅಂತ ಇವಾಗ ನೋಡಿ ಎಕ್ಸ್ಪ್ರೆಷನ್ ಒಂದು ಲೆಫ್ಟ್ ಸೈಡ್ ಟ್ರೂ ಬರುತ್ತೆ ರೈಟ್ ಸೈಡ್ ಫಾಲ್ಸ್ ಇದೆ ಅಂದರೆ ಒಂದು ಟ್ರೂ ಇನ್ನೊಂದು ಫಾಲ್ಸ್ ಇದೆ ಅಂದರೆ ಔಟ್ಪುಟ್ ಇಲ್ಲಿ ಫಾಲ್ಸ್ ನೋಡ್ಬೋದು ಫಾಲ್ಸ್ ಅಂತ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಎರಡೂ ಟ್ರೂ ಇದ್ದಾಗ ಮಾತ್ರ ಇದರ ಔಟ್ಪುಟ್ ಟ್ರೂ ಬರುತ್ತೆ ಯಾವುದಾದ್ರೂ ಒಂದು ಫಾಲ್ಸ್ ಇದ್ರೂ ಔಟ್ಪುಟ್ ಫಾಲ್ಸ್ ಬರುತ್ತೆ ಇದು ಅಂಡ್ ಆಪರೇಟರ್ ನೆಕ್ಸ್ಟ್ ಅದೇ ರೀತಿ ಆರ್ ಆಪರೇಟರ್ ಇದಕ್ಕೆ ಸೇಮ್ ಆರ್ ಆಪರೇಟರ್ ಯೂಸ್ ಮಾಡ್ತೀನಿ ನಾನು ಆರ್ ಆಪರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಇದ್ರೂ ಸಹ ಔಟ್ಪುಟ್ ಟ್ರೂ ಬರುತ್ತೆ ನೋಡಿ ಟ್ರೂ ಬಂತು ಈ ಎ ಇಸ್ ಲೆಸ್ ದ್ಯಾನ್ ಬಿ ಟ್ರೂ ಇದೆ ಆದ್ರಿಂದ ಟ್ರೂ ಬರ್ತಾ ಇದೆ ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಎರಡೂ ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್ ಬರುತ್ತೆ ಇವಾಗ ಬನ್ನಿ ಇದರ ಚೇಂಜ್ ಮಾಡಿ ನೋಡೋಣ ನಾವು ಎ ಇಸ್ ಗ್ರೇಟರ್ ದೆನ್ ಬಿ ಅಂತ ಮಾಡ್ತೀನಿ ನಾನು ರಿಫ್ರೆಶ್ ಮಾಡಿದ್ರೆ ನೋಡಿ ಫಾಲ್ಸ್ ಎರಡು ಫಾಲ್ಸ್ ಇದೆ ಅವಾಗ ಮಾತ್ರ ಫಾಲ್ಸ್ ಬರ್ತಾ ಇದೆ ಯಾವುದಾದ್ರೂ ಒಂದು ಬಿ ಈಸ್ ಲೆಸ್ ದ್ಯಾನ್ 10 ಇವಾಗ ರೈಟ್ ಸೈಡ್ ಟ್ರೂ ಇದೆ ಲೆಫ್ಟ್ ಸೈಡ್
ಫಾಲ್ಸ್ ಇದೆ, ಔಟ್ಪುಟ್ ಟ್ರೂನೇ ಬರುತ್ತೆ. ಇದು ಆರ್ ಆಪರೇಟರ್ ಅಂತ. ನೆಕ್ಸ್ಟ್ ಅಂಡ್ ಆಪರೇಟರ್, ನಾವು ನಾಟ್ ಆಪರೇಟರ್ ನೋಟ್ ಚೆಕ್ ಮಾಡೋಣ. ನಾಟ್ ಆಪರೇಟರ್ ಈ ಆಲ್ರೆಡಿ ಇರೋ ಎಕ್ಸ್ಪ್ರೆಷನ್ ಜೊತೆ ನಾವು ನಾಟ್ ಯೂಸ್ ಮಾಡ್ತಾ ಇದೀವಿ. ನಾಟ್ ನೋಡಿ, ಇವಾಗ ಇದು ಈ ಎಕ್ಸ್ಪ್ರೆಷನ್ದು ಔಟ್ಪುಟ್ ಟ್ರೂ ಇದ್ರೆ ಈ ನಾಟ್ ಆಪರೇಟರ್ದು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಫಾಲ್ಸ್ ಬರುತ್ತೆ. ಇದು ಫಾಲ್ಸ್ ಇದ್ರೆ ಇದು ಟ್ರೂ. ಇವಾಗ ಇದರದು ಎ ಇಸ್ ಗ್ರೇಟರ್ ದ್ಯಾನ್ ಬಿ, ನೋ ಇಟ್ ಈಸ್ ಫಾಲ್ಸ್. ಔಟ್ಪುಟ್ ಸಹ ಇಲ್ಲಿ ಔಟ್ಪುಟ್ ನಾವು ನೋಡಿದ್ರೆ ಟ್ರೂ ಬರುತ್ತೆ. ಇದೇ ಎಕ್ಸಾಕ್ಟ್ ಆಪೋಸಿಟ್ ಮಾಡಿದ್ರೆ ನಾವು ಇದನ್ನು ಟ್ರೂ ಮಾಡಿದಾಗ ಎ ಇಸ್ ಲೆಸ್ ದ್ಯಾನ್ ಬಿ, ಇಲ್ಲಿ ನಾವು ನೋಡಿದ್ರೆ ಔಟ್ಪುಟ್ ಟ್ರೂ ಫಾಲ್ಸ್ ಬರುತ್ತೆ. ಎಕ್ಸಾಕ್ಟ್ ಇದೇನಿರುತ್ತೋ ಅದರ ಎಕ್ಸಾಕ್ಟ್ ಆಪೋಸಿಟ್ ಬರುತ್ತೆ ನಾಟ್ ಆಪರೇಟರ್. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ನಾನು ಕಂಡೀಷನಲ್ ಆಪರೇಟರ್ಸ್, ಸಾರಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಅದು ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೊಂದು ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನಿಮಗೆ ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ, ಡೌಟ್ ಇದ್ದರೆ ನೀವು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ